ಎಷ್ಟೋ ಪ್ರೇಮಿಗಳಿಗೆ ಇಷ್ಟ ಆದ್ರೂ ಕೂಡ ಬಾಯ್ ಬಿಟ್ಟು ಐ ಲವ್ ಯು ಎನ್ನೋ ಮೂರು ಶಬ್ದ ಹೇಳಲು ಧೈರ್ಯ ಇರೋದಿಲ್ಲ. ಆದ್ರೆ ಅದನ್ನ ಹೇಳದೆಯೂ ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರಪೋಸ್ ಮಾಡೋದು ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ಐ ಲವ್ ಯು ಹೇಳದೆ ಪ್ರಪೋಸ್ ಮಾಡುವುದು ಹೇಗೆ? ಹೂ ಎಂದರೆ ಪ್ರೀತಿಯ ಸಂಕೇತ ಅಲ್ವೇ ಸ್ನೇಹಿತರೆ? ನಿಮ್ಮ ಪ್ರೀತಿಯ ಹುಡುಗ ಹುಡುಗಿಯ ಬರ್ತ್ಡೇ ಅಥವಾ ಇನ್ಯಾವುದೇ ಶುಭ ದಿನದಂದು ಪ್ರೀತಿಯಿಂದ ಗುಲಾಬಿ ಹೂ ಒಂದನ್ನ ನೀಡಿ ಅವರ ಮನಸ್ಸನ್ನ ಬಹುಬೇಗ ಗೆಲ್ಬಹುದು. ಯಾವ್ದಾದ್ರು ರೆಸ್ಟೋರೆಂಟ್ ಅಥವಾ ಹೋಟೆಲ್ ನಲ್ಲಿ ಮೊದಲೇ ಟೇಬಲ್ ಕಾದಿರಿಸಿ ಅಲ್ಲಿ ಇನ್ನೊಬ್ಬರು ಬಂದು ಡಿಸ್ಟರ್ಬ್ ಮಾಡೋದು ಬೇಡ, ಅಲ್ಲಿ ಪ್ರಪೋಸ್ ಮಾಡಿಕೊಳ್ಳಿ. ಇನ್ನು ಗುಲಾಬಿ ಪ್ರೇಮದ ಸಂಕೇತ ಅಲ್ವೇ? ಒಂದು ಬೊಕೆ ಗುಲಾಬಿ ಹಿಡಿದು ಪ್ರಶಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಂಡಿ ಊರಿ ಐ ಲವ್ ಯು ಎಂದು ಹೇಳಿ ನಿಮ್ಮ ಇಷ್ಟದ ಹಾಡನ್ನ ಆಕೆಗಾಗಿ ಪ್ಲೇ ಮಾಡಿ ಅಥವಾ ನೀವೇ ಹಾಡಿ ಆಕೆಗೆ ಕೇಳಿಸಿ. ನೆನಪಿರಲಿ, ಈ ಹಾಡಿನಲ್ಲಿ ನಿಮ್ಮೆಲ್ಲ ಭಾವನೆಗಳು ಸುಪ್ತವಾಗಿರಬೇಕು. ಏನೇ ಕಷ್ಟ ಬರಲಿ ಸುಖ ಬರಲಿ ಆಕೆ ಆತನಿಗೆ ವಿಧೇಯರಾಗಿರಿ. ಯಾವುದೇ ಕಾರಣಕ್ಕೂ ಬೇರೆಯವ್ರ ಕಡೆಗೆ ವಿಧೇಯತೆ ಶಿಫ್ಟ್ ಆಗದಿರಲಿ, ಒಂಥರ ಶ್ರೀರಾಮಚಂದ್ರನ ಅವತಾರ ತಾಳಿದ್ರು ತಪ್ಪಿಲ್ಲ. ಲವ್ ಇನ್ನು ಪತ್ರ ಬರೆಯೋದು ಈಗ ಹಾಳ ಸ್ಟೈಲ್ ಆಯ್ತು. ಹೇಗಿದ್ರು ವಾಟ್ಸ್ಆಪ್, ಟ್ವಿಟರ್, ಫೇಸ್ಬುಕ್ ಬಳಸ್ತಾ ಇರ್ತಿರಲ್ಲ, ಅದರ ಮೂಲಕವೇ ಸಂದೇಶ ಕಳಿಸಬಹುದು. ನಿಮ್ಮ ಸಂಗಾತಿಗೆ ಇಷ್ಟವಾಗುವ ಸ್ಥಳಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗಿ. ಇದರಿಂದ ಒಬ್ಬರನ್ನೊಬ್ಬರು ಅರಿಯಲು ಸಹಾಯವಾಗುತ್ತೆ ಮತ್ತು ನಿಮ್ಮನ್ನು ನೀವು ಓಪನ್ ಆಗಲು ಸುಲಭವಾಗುತ್ತೆ. ಎಂದಿನ ಬ್ಯುಸಿ ಜೀವನದ ನಡುವೆ ಸ್ವಲ್ಪ ಬಿಡುವು ಮಾಡಿಕೊಂಡು ಮನೆಯ ಟೆರೆಸ್ ಮೇಲೆ ರಾತ್ರಿ ಹೊತ್ತು ಬೆಳದಿಂಗಳ ರಾತ್ರಿಯಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಇದರಿಂದ ಪರಸ್ಪರ ಅರಿತಂತಾಗುತ್ತೆ. ಹಾಗೆಯೇ ಮಂಡಿಯೂರಿ ಫೀಲ್ ಮಾಡಿ ಐ ಲವ್ ಯು ಅಂತ ಹೇಳಿ. ಈ ಟಿಪ್ಸ್ ಫಾಲೋ ಆದ್ರೆ ಸಾಕು, ನಿಮ್ಮ ಪ್ರೀತಿ 100% ಒಪ್ಪಿಕೊಳ್ತಾರೆ. ಗಮನ, ಸಂಗಾತಿಯ ಬಗ್ಗೆ ಯಾವಾಗಲೂ ನಿಮ್ಮ ಗಮನ ಇರಲಿ. ನಿಮಗೆ ಆಕೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಆಗಾಗ ವ್ಯಕ್ತಪಡಿಸಿ. ಕಾಳಜಿ ಇರಲಿ, ನೀವು ಪ್ರೀತಿಸುವವರಿಗೆ ಸಮಸ್ಯೆ ಕಷ್ಟ ಬಂದಾಗ ಜತೆಗಿರಿ. ನಾನು ನಿಮ್ಮೊಂದಿಗಿದ್ದೀನಿ ಎಂಬ ಫೀಲ್ ಕೊಡಿ. ಕಷ್ಟದ ಸಂದರ್ಭದಲ್ಲಿ ಹತ್ತಿರ ಇರುವವರನ್ನ ಯಾರೂ ಮರೆಯಲ್ಲ. ಗುದ್ದಾಡಲು ಹಿಂಜರಿಯಬೇಡಿ. ಅಗತ್ಯ ಬಂದ್ರೆ ಆಕೆ ಆತನಿಗಾಗಿ ಇನ್ನೊಬ್ಬರ ಜೊತೆ ಗುದ್ದಾಡಲು ಹಿಂಜರಿಯಬೇಡಿ. ಅವರ ಕಣ್ಣಿಗೂ ಹೀರೋ ಆಗ್ಬಿಡ್ತೀರಾ. ಆ ಸಂದರ್ಭದಲ್ಲಿ ನೀವೇಕೆ ಅವರಿಗಾಗಿ ಅಷ್ಟೊಂದು ತ್ಯಾಗಕ್ಕೆ ಮುಂದಾಗಿದ್ದೀರಿ ಎನ್ನುವುದನ್ನ ಹೇಳಿಕೊಳ್ಳಿ. ಮದುವೆ ಮಾಡಿಕೊಳ್ಳಲು ಓಡಿ ಹೋಗೋದು ಮೂರ್ಖತನ. ಮನೆಯಲ್ಲಿ ಎಲ್ಲರನ್ನ ಸೇರಿಸಿ ಅವರ ಮನವೊಲಿಸಿ ಪ್ರಯತ್ನ ಮಾಡಿ ದುಡುಕಬೇಡಿ. ಪರಸ್ಪರ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರಲಿ. ನಿಮ್ಮನ್ನ ಬೇರ್ಪಡಿಸಲೆಂದೇ ಕೆಲವೊಂದು ಕೈಗಳು ಕೆಲಸ ಮಾಡ್ತಾ ಇರ್ತವೆ. ನಿಮ್ಮ ಹಳೆಯ ಪ್ರೀತಿ ಅಂತ ಇದ್ರೆ ಮುಕ್ತವಾಗಿ ಹಂಚಿಕೊಳ್ಳಿ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಪ್ರೀತಿಯ ಮತ್ತೊಂದು ಮುಖವೇ ತ್ಯಾಗ. ಅಂತ ಸಂದರ್ಭ ಬಂದ್ರೆ ತ್ಯಾಗಕ್ಕೂ ಸಿದ್ಧರಾಗಿ ಹಾಗಂತ ತ್ಯಾಗಮಯ ಅನ್ಸಿಕೊಳ್ಳಲು ಆದರೆ ಒತ್ತಾಯ ಮಾಡಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.